ಎಲ್ಲ ವಿದ್ಯಾರ್ಥಿಗಳ ನಮಸ್ಕಾರ ವೆಲ್ಕಮ್ ಟು ಎಜು ಸುಮಿತ್ ಈ ಒಂದು ವಿಡಿಯೋಲಿ ನಾವು ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಸೆಕೆಂಡ್ ಸಿ ಫಿಸಿಕ್ಸ್ ಚಾಪ್ಟರ್ ನಂಬರ್ ಫೈವ್ ಸ್ಮಾಲ್ ಚಾಪ್ಟರ್ ಬಟ್ ಸ್ಕೋರಿಂಗ್ ಚಾಪ್ಟರ್ ಇಂದ ಇಂಪಾರ್ಟೆಂಟ್ಸ್ ಸ್ಮಾಲೆಸ್ಟ್ ಚಾಪ್ಟರ್ ಅನ್ನೋದಿಲ್ಲ ಸ್ಮಾಲ್ ಚಾಪ್ಟರ್ ಓಕೆ ಸ್ಮಾಲ್ ಚಾಪ್ಟರ್ ಇದೆ ಸೊ ಈ ಒಂದು ಚಾಪ್ಟರ್ ಇಂದ ನಾವು ಇಂಪಾರ್ಟೆಂಟ್ ಚಾಪ್ಟರ್ ವೈಸ್ ಅನ್ನು ಡಿಸ್ಕಸ್ ಮಾಡ್ತಿದ್ದೇವೆ ಸೊ ಇದೊಂದು ನಮ್ಮ ಸೀರೀಸ್ ಇದೆ ಸೊ ಅದರಲ್ಲಿ ನಾವು ಈ ಒಂದು ಚಾಪ್ಟರ್ ನಂಬರ್ ಫೈವ್ಗೆ ಬಂದಿದ್ದೇವೆ ವಿತ್ ಆನ್ಸರ್ಸ್ ಅಂತ ನಾವು ಕೊಡ್ತಿದ್ದೇವೆ ಆಸ್ ಪರ್ ಸ್ಕೀಮ್ ಆಫ್ ವ್ಯಾಲ್ಯೇಷನ್ ಯಾವ ರೀತಿ ನೀವು ಎಷ್ಟು ಬರ್ತಿದ್ರೆ ನಿಮಗೆ ಮಾತು ಸಿಗುತ್ತೆ ಯಾವುದೇ ಒಂದು ಎಕ್ಸಾಮಲ್ಲಿ ಎಸ್ಪೆಷಲಿ ನಿಮ್ಮ ಬೋರ್ಡ್ಸಲ್ಲಿ ಎಷ್ಟು ಬರೀತೀರಾ ಅದರಿಂದ ಮಾರ್ಕ್ಸ್ ಬರೋದಿಲ್ಲ ನೀವು ಸೆವೆಂಟಿ ಮಾರ್ಕ್ಸ್ ಏನು ಬರೆದು ಬರ್ತೀರಾ ನಿಮಗೆ ಸಿಕ್ಸ್ ಫಿಫ್ಟಿ ಫೈವ್ ಸಿಕ್ಸ್ಟಿ ಮಾರ್ಕ್ಸ್ ಬರುತ್ತೆ ವಾಟ್ ಇಸ್ ದ ಮೇನ್ ರೀಸನ್ ಬಿ ಅನ್ ನೀವು ಕೀ ಪಾಯಿಂಟ್ ಬರೆಯೋದಿಲ್ಲ ನಿಮಗೆ ಕೀ ವರ್ಡ್ ಏನು ಬೇಕಿರುತ್ತೆ ಅದು ನೀವು ಬರೆಯೋದಿಲ್ಲ ಅದು ಇದು ಜಾಸ್ತಿ ಸೆಂಟೆನ್ಸ್ ಬರೀತೀರಾ ಸೊ ದ ಮೇನ್ ಪರ್ಪಸ್ ಆಫ್ ಮೇಕಿಂಗ್ ಸಚ್ ದಿಸ್ ಟೈಪ್ ಆಫ್ ವಿಡಿಯೋ ಇಸ್ ಸ್ಟೂಡೆಂಟ್ ಸ್ಟೂಡೆಂಟ್ಸ್ ಶುಡ್ಗೆಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಓಕೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರಬೇಕು ಔಟ್ ಆಫ್ ಅವ್ರು ಸ್ಕೋರ್ ಮಾಡಬೇಕು ಎಷ್ಟು ಕೀ ಪಾಯಿಂಟ್ಸ್ ಇರುತ್ತೆ ಅಷ್ಟು ಇಂಪಾರ್ಟೆಂಟ್ ಆಗಿ ಸ್ಕೋರ್ ಬರೀಬೇಕಂತ ನಾವು ಈ ಒಂದು ವೀಡಿಯೋನ ಏನು ಮಾಡ್ತಿದ್ದೆ ಡಿಸ್ಕಸ್ ಮಾಡ್ತಿದ್ದೆ ಸೊ ವಿ ಆರ್ ಆಲ್ಸೋ ನಾವು ಮೂವಿನ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಕೂಡ ಈ ಒಂದು ಚಾನಲ್ ಇಲ್ಲಿ ಬಿಟ್ಟಿದ್ದೇವೆ ಸೊ ಇನ್ನೂ ನೀವು ಚೆಕ್ ಮಾಡಿಲ್ಲ ಅಂದರೆ ನೀವು ಚೆಕ್ ಮಾಡ್ಬೋದು ಸೊ ಇನ್ನು ಚಾಪ್ಟರ್ ನೀವು ಇಲ್ಲಿ ಈ ಒಂದು ಚಾಪ್ಟರಿಂದ ನಿಮಗೆ ನೈನ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಓಕೆ ಆ್ಯಸ್ ಪರ್ ಪಿ ಯು ಯು ಇ ಕ್ವಶನ್ ಪೇಪರ್ ಪಿ ಇ ಆನ್ ಫಾರ್ ಆನ್ ಆಫ್ ಟ್ವೆಂಟಿ ಟ್ವೆಂಟಿ ಟು ಅದು ಕೂಡ ನಿಮಗೆ ಒಂದು ಸಲ ನಾನು ಡಿಸ್ಕಸ್ ಮಾಡ್ತೇನೆ ಮಿನಿಟ್ ಎಲ್ಲೋಯ್ತಪ್ಪ ಹಾಂ ನೋಡಿ ಸೊ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಿಂದ ಒನ್ ಮಾರ್ಕ್ಸ್ ಟೂ ಕ್ವಶನ್ ಇದೆ ಟು ಮಾರ್ಕ್ಸ್ ಒನ್ ಕ್ವಶನ್ ತ್ರೀ ಮಾರ್ಕ್ಸ್ ಒನ್ ಕ್ವಶನ್ ಫೈವ್ ಮಾರ್ಕ್ಸ್ ಯಾವುದೇ ಕ್ವಶನ್ ಇಲ್ಲ ಬಟ್ ಫೈವ್ ಮಾರ್ಕ್ಸ್ ಒನ್ ಕ್ವಶಿ ಟೂ ಕ್ವೇಶನ್ ಇರುತ್ತೆ ಜಾಸ್ತಿ ಇರೋದಿಲ್ಲ ಸೊ ಅದಕ್ಕೆ ಅವ್ರು ನಾನು ಒಂದು ಸಲ ಹೋಗಿ ಮತ್ತೆ ಮತ್ತೆ ಯಾಕಂದ್ರೆ ಟ್ವಿಸ್ಟ್ ಆಗಿ ಇಲ್ಲಿಂದ ಕ್ವಶನ್ ಇಲ್ಲಿ ಶಿಫ್ಟ್ ಮಾಡಿ ಇಲ್ಲಿಂದ ಕ್ವೇಶನ್ ಇಲ್ಲಿ ಶಿಫ್ಟ್ ಮಾಡಿದರೆ ಹೇಳಕ್ಕೆ ಬರೋದಿಲ್ಲ ಓಕೆ ಸೊ ಫೈವ್ ಮಾರ್ಕ್ಸ್ ಯಾವುದೇ ನ್ಯೂಮರಿಕಲಿ ಒಂದು ಚಾಪ್ಟರ್ ಇರೋದಿಲ್ಲ ಸೊ ಇಲ್ಲಿ ನೈನ್ ಮಾರ್ಕ್ಸ್ ನೀವು ಸ್ಕೋರ್ ಮಾಡಬಹುದು ಓಕೆ ಸೊ ಸ್ಟಾರ್ಟ್ ಮಾಡೋಣ ಈ ಒಂದು ಕ್ಲಾಸು ಓಕೆ ವಿತೌಟ್ ಎನಿ ಫೈ ಓಕೆ ಎನಿ ಟೈಮ್ ಓಕೆ ಓಕೆ सो इनून चानलू सब्रे तपेद सब्सक्रेबा योन चानलम सेकेंड प्यू सी फर्स्ट प्यू सी एस एस एल सिंपार्टेंट क्वेश्चन इंपारटेंटिक्स फॉर् एक्सामेशन आस पर्डर क्वेश्चन पेपर ओके अक्यूर ना क्वेश्चन को अक्यूट आई अल्लूर स्कीम आफ व्यूशन स्कीम आफ व्यूशन के जो आंसर कोश मास्क स्कोर मतर कॉन्फिडेन्स ना तब ಸೊ ಇನ್ನೂ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ನ್ಯೂ ವಿಸಿಟ್ ಮಾಡಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಈ ಒಂದು ಚಾನಲಲ್ಲಿ ವೆರಿ ಯೂಸ್ಫುಲ್ ಕಂಟೆಂಟ್ ಸಿಗುತ್ತೆ ಮತ್ತು ಯಾರೆಲ್ಲ ನೀಟ್ಗೆ ಪ್ರಿಪೇರ್ ಮಾಡ್ತಿದ್ದಿರೋ ಕೆ ಸಿ ಟಿ ಪ್ರಿಪೇರ್ ಮಾಡ್ತಿದ್ದಿರೋ ಜೆ ಎ ಪ್ರಿಪೇರ್ ಮಾಡ್ತಿದ್ರು ಅವರಿಗಾಗಿ ಟೂ ಹೊಸ ಸರ್ಪ್ರೈಸ್ ಬರ್ತಿದ್ದಾವೆ ಈ ಚಾನಲ್ ಮೇಲೆ ಸೊ ಇನ್ನೂ ಒಂದು ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒನ್ ಹಂಡ್ರೆಡ್ ಲೈಕ್ಸ್ ಟಾರ್ಗೆಟ್ ಇರೋಣ ಸೊ ಒನ್ ಹಂಡ್ರೆಡ್ ಲೈಕ್ ಟಾರ್ಗೆಟ್ ಕಂಪ್ಲೀಟ್ ಮಾಡಿ ಅಂತ ಹೇಳುತ್ತೆ ಸ್ಟಾರ್ಟ್ ಮಾಡೋಣ ಸೊ ಫಸ್ಟಾಗಿ ಟೂ ಮಾರ್ಕ್ಸ್ ಕ್ವಶನ್ಸ್ ಬರ್ತವೆ ಓಕೆ ನಾವು ಒನ್ ಮಾರ್ಕ್ಸ್ ಜಾಸ್ತಿ ಡಿಸ್ಕಸ್ ಮಾಡೋದಿಲ್ಲ ಯಾಕಂದರೆ ಒನ್ ಮಾರ್ಕ್ಸ್ ಆಗಿ ನೀವು ಕಂಪ್ಲೀಟ್ ಓದಬೇಕಾಗತ್ತೆ ಸೊ ನಾವು ಟೂ ಮಾರ್ಕ್ಸ್ಗೆ ಹೇಳ್ತೇವೆ ಬೇ ಟೂ ಮಾರ್ಕ್ಸ್ ಒಂದು ಒನ್ ಕ್ವಶನ್ ಇರುತ್ತೆ ಈ ವರ್ಷ ಓಕೆ ಒಂದು ಕ್ವಶನ್ ಬರುತ್ತೆ ಸೊ ಒಂದು ಕ್ವಶನ್ ನಾವು ನಮಗೆ ಈ ಒಂದು ಕ್ವಶನ್ ಈ ಒಂದು ಚಾಪ್ಟರ್ ಇಂದ ಕ್ವೆಶನ್ ಬಂದಿರೋ ಸ್ಕೋರ್ ಮಾಡುವ ಅಂತ ನಿಮಗೆ ಕಾನ್ಫಿಡೆನ್ಸ್ ನಾನು ಈ ಒಂದು ವೀಡಿಯೋಲಿ ನಿಮಗೆ ತರ್ತೇನೆ ಓಕೆ ಸೊ ಸ್ಟಾರ್ಟ್ ಮಾಡೋಣ ವೆರಿ ಸಿಂಪಲ್ ಕ್ವಶನ್ ಮಾರ್ಚ್ ಟೂ ತೌಸಂಡ್ ಫಿಫ್ಟಿನಲ್ಲಿ ಈ ಟೈಪ್ ಕ್ವಶನ್ ಕೇಳಿದ್ರು ಏನಪ್ಪ ಅಂದ್ರೆ ಕ್ವಶನ್ ಏನಂದ್ರೆ ರೈಟ್ ಎನಿ ಟೂ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಓಕೆ ನಿಮ್ ಮ್ಯಾಗ್ನೆಕ್ ಫೀಲ್ಡ್ ಲೈನ್ ಯಾವ ರೀತಿ ಪ್ರಾಪರ್ಟೀಸ್ ಏನಿರುತ್ತೆ ನಿಮಗೆ ಇದೇ ರೀತಿ ಕ್ವೇಶನ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಮೇಲೆ ಕೂಡ ಬರುತ್ತೆ ಫಸ್ಟ್ ಚಾಪ್ಟರ್ ಅಲ್ಲಿ ಅದೇ ರೀತಿ ಈ ಒಂದು ಫಿಫ್ತ್ ಚಾಪ್ಟರ್ ಅಲ್ಲಿ ನೋಡಿ ಫಿಫ್ತ್ ಚಾಪ್ಟರ್ ಫಸ್ಟ್ ಚಾಪ್ಟರ್ ಇಂಟರ್ ಲಿಂಕ್ ಇದೆ ಫುಲ್ ಓಕೆ ಅಂದರೆ ಕಾನ್ಸೆಪ್ಟ್ಸ್ ಇರ್ತಿಲ್ಲ ಟಾಪಿಕ್ಸ್ ಓಕೆ ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಫಾರ್ಮ್ಸ್ ಕಂಟಿನ್ಯೂಸ್ ಕ್ಲೋಸ್ ಕ್ಲೋಸ್ಡ್ ರೂಪ್ ಓಕೆ ಇವ್ ಏನ್ ಫಾರ್ಮ್ ಮಾಡ್ತವೆ ಕಂಟಿನ್ಯೂಸ್ ಕ್ಲೋಸ್ ರೂಪ್ ಫಾರ್ಮ್ ಮಾಡ್ತವೆ ದ ಟ್ಯಾಂಜೆಂಟ್ ಟು ದ ಫೀಲ್ಡ್ ಲೈನ್ಸ್ ಎಟ್ ದ ಗಿವನ್ ಪಾಯಿಂಟ್ ರಿಪ್ರೆಸೆಂಟ್ ದ ಡೈರೆಕ್ಷನ್ ಆಫ್ ನೆಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಓಕೆ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಏನೋ ಬಿ ಅಂತ ರೀಪ್ರೆಸೆಂಟ್ ಮಾಡ್ತೇವೆ ಓಕೆ ಅದುದು ನಮಗೆ ಡೈರೆಕ್ಷನ್ ಕೊಡ್ತೇವೆ ಟ್ಯಾಂಜೆಂಟ್ ಓಕೆ ಒಂದು ವೇಳೆ ಈ ರೀತಿ ನಮ್ಮದು ಒಂದು ಫೀಲ್ಡ್ ಐತಿ ಸಪೋಸ್ ನಾವು ಈ ರೀತಿ ಒಂದು ಕ್ಲೋಸ್ ಲೂಪ್ ಅಂತ ಫಾರ್ಮ್ ಮಾಡೋಣ ಓಕೆ ಈ ರೀತಿ ಜಸ್ಟ್ ಎಕ್ಸಾಂಪಲ್ ಜೊತೆ ಇಲ್ಲಿ ನಾನು ಒಂದು ಟ್ಯಾಂಜೆಂಟ್ ಡ್ರಾ ಮಾಡಿದಾಗ ಈ ಟ್ಯಾಂಜೆಂಟ್ ನಮಗೆ ಏನು ಅಂದರೆ ಡೈರೆಕ್ಷನ್ ಆಫ್ ಎಲ್ಲ ಡೈರೆಕ್ಷನ್ ಆಫ್ ನೆಟ್ ಓಕೆ ಇಲ್ಲಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ನಮಗೆ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಕೊಡ್ತದೆ ಅದಕ್ಕೆ ನಾವು ಬಿ ಅಂತ ರೀಪ್ರೆಸೆಂಟ್ ಮಾಡ್ತೇವೆ ಓಕೆ ಇಷ್ಟು ಕ್ಲಿಯರ್ ಐತೆ ಎಲ್ಲರಿಗೆ ನೆಕ್ಸ್ಟ್ ಲಾರ್ಜರ್ ದ ನಂಬರ್ ಆಫ್ ಫೀಲ್ಡ್ ಲೈನ್ ಕ್ರಾಸಿಂಗ್ ಪರ್ ಯುನಿಟ್ ಏರಿಯಾ ಸ್ಟ್ರಾಂಗರ್ ಇಸ್ ದ ಆಫ್ ಓಕೆ ಎಷ್ಟು ಜಾಸ್ತಿ ಸ್ಪೀಲ್ಡ್ ಏರಿಯಾ ಇರುತ್ತೆ ಜಾಸ್ತಿ ಎಷ್ಟು ಜಾಸ್ತಿ ಸ್ಪೀಡ್ ಫೀಲ್ಡ್ ಏರಿಯಾ ಇರುತ್ತೆ ಅಲ್ಲ ಅಡ್ ಜಾಸ್ತಿ ನಿಮ್ದು ಏನಿರುತ್ತಪ್ಪ ಅದು ಜಾಸ್ತಿ ನಿಮ್ದು ಮ್ಯಾಗ್ನಿಟ್ಯೂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಮ್ಯಾಗ್ನಿಟ್ಯೂಡ್ ಇರುತ್ತೆ ಅಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಮ್ಯಾಗ್ನೆಟಿಕ್ ಫೈಲ್ ಯಾವುದೇ ರೀತಿ ಇಂಟರ್ಸೆಕ್ಟ್ ಮಾಡೋದಿಲ್ಲ ಓಕೆ ಯಾವುದೇ ರೀತಿ ಇಂಟರ್ಸೆಕ್ಟ್ ಮಾಡೋದಿಲ್ಲ ಅಂತ ಈ ಒಂದು ಇದ್ರಲ್ಲಿ ಹೇಳ್ತಾರೆ ಓಕೆ ನಾನು ಜಸ್ಟ್ ಎಕ್ಸಾಂಪಲ್ ತಗೊಂಡಿದ್ದೇನೆ ಡೈರೆಕ್ಷನ್ ಅದಕ್ಕೆ ಕಾಂಪ್ಲಿಕೇಟೆಡ್ ಫೀಲ್ಡ್ ಲೈನ್ಸ್ ಬರುತ್ತೆ ಅದಕ್ಕೆ ಅದಕ್ಕಾಗಿ ಅದಕ್ಕೆ ಗಮನ ಕೊಡ್ಬಿಟ್ಟು ನಾನು ಎಕ್ಸಾಂಪಲ್ ಕ್ಲೋಸ್ ಲೂಪಲ್ಲಿ ಫಾರ್ಮ್ ಮಾಡಿರಲ್ಲ ಅಂತ ಓಕೆ ಜಸ್ಟ್ ಓಕೆ ಓಕೆ ಯಾವುದೇ ರೀತಿ ಇನ್ಸೆಕ್ಟ್ ಇಂಟರ್ಸೆಕ್ಟ್ ಮಾಡೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ ಓಕೆ ನೆಕ್ಸ್ಟ್ ನೋಡಿ ಇದೇ ರೀತಿ ಟೂ ಟೂ ಮಾರ್ಕ್ಸ್ಗೆ ಯಾವಾಗ ಕೇಳಿದ್ರು ಮಾರ್ಚ್ ಟೂ ತೌಸಂಡ್ ಏಯ್ಟೀನಲ್ಲಿ ಕೇಳಿದ್ರು ಓಕೆ ರೈಟ್ ದ ಎಕ್ಸ್ಪ್ರೆಶನ್ ಫಾರ್ ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಮ್ಯಾಗ್ನಿಟ್ಯೂಡ್ ಡೈಪೋಲ್ ಕೆಪ್ಟ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್ ಓಕೆ ಕ್ವಶನ್ ಏನಂತ ಗಮನ ಜಸ್ಟ್ ರಿಮೆಂಬರಿಂಗ್ ಇಸ್ ನಾಟ್ ದ ವೇ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ ಓಕೆ ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ ಓಕೆ ನಾವು ಯು ಅಂತ ರಿಪ್ರೆಸೆಂಟ್ ಮಾಡ್ತೇವೆ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಮ್ಯಾಗ್ನೆಟಿಕ್ ಡೈಪೋಲ್ ಆಫ್ ಮ್ಯಾಗ್ಯಾಗ್ಯಾಗ್ನೆಟಿಕ್ ಡೈಪೋಲ್ ಕೆಪ್ಟ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಓಕೆ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ಟಿದ್ದಾರೆ ಅವಾಗ ಏನಿರುತ್ತೆ ಅಂದರೆ ದಟ್ ಇಸ್ ಮೈನಸ್ ಎಮ್ ಇಂಟು ಬಿ ಓಕೆ ಇರುತ್ತೆ ಮೈನಸ್ ಎಮ್ ಇಲ್ಲಿ ಮೈನಸ್ ಓಕೆ ಇಲ್ಲಿ ಮೈನಸ್ ಏನು ರಿಪ್ರೆಸೆಂಟ್ ಮಾಡ್ತದೆ ಮೈನಸ್ ರಿಪ್ರೆಸೆಂಟ್ ಡೈರೆಕ್ಷನ್ ಇಟ್ ಈಸ್ ರಿಪ್ರೆಸೆಂಟಿಂಗ್ ಡೈರೆಕ್ಷನ್ ಓಕೆ ಇದಕ್ಕೆ ನಾವು ಕ್ರಾಸ್ ಪ್ರಾಡಕ್ಟಿಂದ ಯಾವಾಗ ಕನ್ವರ್ಟ್ ಮಾಡ್ತೀವಿ ಅಂದರೆ ಎಮ್ ಮೈನಸ್ ಎಮ್ ಬಿ ಕಾಸ್ ಥೀಟಾ ಅಂತ ಕೂಡ ನಾವು ಬರಿಬೋದು ಓಕೆ ಮೈನಸ್ ಎಮ್ ಬಿ कॉस्तीट वे एम इज मैग्टिक डईपोल मुवमेंट इम ऐसी मैग्ने्ने्ने्टिकवमेंट अंड इज यूनिफॉर्म मैग्नेटिक फील ओके क्लियर आयता जस्ट इतने यू इज इक्वल टू मैनस् मैन केसीटे वेरी इंपारटेट फार्मुला क्वेश्चन बरत नक्स्ट वाट मैग्नेटिक पोटेन्शियल वेन्ग्नेटिंग पोटेनशियल एनर्जी आफ् मैग्नेटिंग डैपोल केपटिंग यूनिफॉम ओके नोनिफॉर्म नम्नटि फील्ड ऐसी यूनिफारम मैग्नेटिक फील मैग्ने्ने्ने्ने्ने्टिक फीलडल ನಾವು ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ ಓಕೆ ಅದಕ್ಕೆ ನಾನು ಯು ಅಂತ ಇಲ್ಲೊಂದು ಪುಟ್ ಮಾಡಿದ್ದೇನೆ ಇಲ್ಲಿ ಯು ಅಂತ ಒಂದು ಕೆಪ್ ಮಾಡಿದ್ದೇನೆ ಕೆಪ್ಟಿನ್ ಯೂನಿಫಾರ್ಮ್ ಮ್ಯಾಕ್ಸಿಮಮ್ ಇದ್ರದ್ದು ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ ಇಲ್ಲಿ ನಾನು ಏನು ಇಲ್ಲಿ ಇಲ್ಲಿ ನಾನು ಸಾರಿ ಮ್ಯಾಗ್ನೆಟಿಕ್ ಡೈಪೋಲನ್ನು ಪ್ಲೇಸ್ ಮಾಡಿದ್ದೇನೆ ಇಲ್ಲಿ ನಾನು ಏನು ಪ್ಲೇಸ್ ಮಾಡಿದ್ದೇನೆ ಒಂದು ಮ್ಯಾಗ್ನೆಟಿಕ್ ಡೈಪೋಲನ್ನು ಪ್ಲೇಸ್ ಮಾಡಿದ್ದೇನೆ ಇದ್ರದ್ದು ಪೊಟೆನ್ಷಿಯಲ್ ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ ಯಾವಾಗ ಜಾಸ್ತಿ ಇರುತ್ತೆ ವೆನ್ ದ ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ ವಿಲ್ ಬಿ ಮ್ಯಾಕ್ಸಿಮಮ್ ಅಂತ ಕ್ವಶನ್ ಕೇಳಿದ್ದಾರೆ ವೆನ್ ವಿಲ್ ದ ಮ್ಯಾಗ್ ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ ವಿಲ್ ಬಿ ಮ್ಯಾಕ್ಸಿಮಮ್ ಸೊ ಫಸ್ಟ್ ಸಾರಿ ಫಸ್ಟ್ ಮಿನಿಮಮ್ ಅಂತ ನೋಡೋಣ ಫಸ್ಟ್ ಮಿನಿಮಮ್ ನೋಡೋಣ ಆಮೇಲೆ ಮ್ಯಾಕ್ಸಿಮಮ್ ನೋಡೋಣ ಮಿನಿಮಮ್ ಯಾವಾಗಿರುತ್ತೆ ಅಂದರೆ ಸರ್ ಮಿನಿಮಮ್ ಯಾವಾಗಿರುತ್ತೆ ಅಂತ ಅದು ನೋಡಿ ಫಸ್ಟ್ ಗಮನ ಕೊಡಿ ಮಿನಿಮಮ್ ಯಾವಾಗಿರುತ್ತೆ ಅಂದರೆ ಪೊಟೆನ್ಷಿಯಲ್ ಎನರ್ಜೀಸ್ ಮಿನಿಮಮ್ ಓಕೆ ವೆನ್ ಥೀಟಾ ಇದಕ್ವಲ್ ಟು ಜೀರೋ ಯಾವಾಗೆ ಥೀಟಾ ಯಾವಾಗ ಥೀಟಾ ಜೀರೋ ಇರುತ್ತೆ ಇಲ್ಲಿ ಈ ಒಂದು ಫಾರ್ಮುಲಲ್ಲಿ ಕಾಸ್ ಥೀಟಾ ಜೀರೋ ಆಗುತ್ತೆ ಯಾವಾಗ ಕ್ಲಾಸ್ ಜೀರೋ ಆಗುತ್ತೆ ಅಲ್ಲ ಅವಾಗೆ ಎಂತ ಇದು ಮಿನಿಮಮ್ ಇರುತ್ತೆ ಮತ್ತೆ ಯಾವಾಗ ಥೀಟಾ ಇದಕ್ವಲ್ ಟು ಒನ್ ಏಯ್ಟಿ ಒನ್ ಏಯ್ಟಿ ಅವಾಗ ಇದೇನೇ ಮ್ಯಾಕ್ಸಿಮಮ್ ಬರುತ್ತೆ ಇಷ್ಟೇ ಕ್ವೇಶನಲ್ಲಿ ಇಷ್ಟೇ ಬರೆದಿದಾರೆ ನಿಮಗೆ ಟು ಮಾರ್ಕ್ಸ್ ಈಸೀಲಿ ಕೊಡ್ತಾರೆ ಒಂದು ಥೀಟರ್ ಇದಕ್ಕು ಕೊಟ್ಟು ಜೀರೋ ಇರಬೇಕು ಜೀರೋ ಡಿಗ್ರಿ ಆ್ಯಂಡ್ ಒನ್ ಏಯ್ಟಿ ಡಿಗ್ರಿ ಇದ್ದಾಗ ಇಲ್ಲಿ ಡಿಗ್ರಿನೂ ಸೈನ್ ಹಚ್ಚಿಲ್ಲ ಮಾರ್ಕ್ಸ್ ಹೋಗ್ತಾವೆ ನೋಡಿ ಓಕೆ ಇಲ್ಲಿ ಜೀರೋ ನೀವು ಯಾವುದೇ ಮಾರ್ಕ್ಸ್ ಓನ್ ಆಗೋದು ಥೀಟರ್ ಇದಿಕಲ್ ಟು ಜೀರೋ ಆ ರೇಡಿಯನಲ್ಲಿದೆಯೋ ಆ ಥಿಯೇಟರ್ ರೇಡಿಯನಲ್ಲಿದೆ ಡಿಗ್ರಿಯಲ್ಲಿ ಇದೆ ಅಂತ ನಿಮ್ಗೆ ಕೇಳ್ತಾರೆ ಅಲ್ಲಿ ನಿಮಗೆ ಎಕ್ಸಾಮ್ನ ಮಾತಾಡೋದಿಲ್ಲ ಬಟ್ ಅವ್ರು ಹೇಳ್ತಾರೆ ಇದು ಏನು ಬರ್ತಿದ್ರು ಅಂತ ಜೀರೋ ಕಟ್ ಮಾಡಿ ಕೊಟ್ಬಿಡ್ತಾರೆ ಜೀರೋ ಮಾರ್ಕ್ಸ್ ಓಕೆ ಇಲ್ಲಿ ಥೀಟ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಟೂ ಮಾಸ್ಗೆ ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಪೀರಿಡ್ ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್ ಆಫ್ ಮ್ಯಾಗ್ನೆಟಿಕ್ ನೀಡಲ್ ಇನ್ ಯುನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್ ಏನ್ ಕ್ವಶನ್ ಕೇಳಿದ್ದಾರೆ ರೈಟ್ ದ ಎಕ್ಸ್ಪ್ರೆಶನ್ ಫಾರ್ ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್ ಆಫ್ ಮ್ಯಾಗ್ನೆಟಿಕ್ ನೀಡಲ್ ಓಕೆ ಮ್ಯಾಗ್ನೆಟಿಕ್ ನೀಡಲ್ ಏನಿರುತ್ತಲ್ಲ ಈ ರೀತಿ ಒಂದು ಮ್ಯಾಗ್ನೆಟಿಕ್ ನೀಡಲ್ ಅಂತ ಕನ್ಸಿಡರ್ ಮಾಡೋಣ ಒಂದು ಮಿನಿಟ್ ಕರೆಕ್ಟ್ ಡ್ರಾ ಮಾಡ್ತೇನೆ ಈ ರೀತಿ ಒಂದು ಮ್ಯಾಗ್ನೆಟಿಕ್ ಮೀಡಿಯಲ್ ಕನ್ಸಿಡರ್ ಮಾಡ್ತೇನೆ ಈ ರೀತಿ ಇನ್ ಯೂನಿಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಓಕೆ ಈ ರೀತಿ ಒಂದು ನಾನು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ ಅಂತ ಕನ್ಸಿಡರ್ ಮಾಡಿದ್ದೇನೆ ಈ ಒಂದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಇದು ಆಸಿಲೇಟ್ ಇದು ಆಸಿಲೇಷನ್ ಯಾವ ರೀತಿ ಆಗುತ್ತೆ ಅಲ್ಲಿ ಇದು ಟೈಮ್ ಪೀರಿಯಡ್ ಕೇಳಿದ್ದಾರೆ ಓಕೆ ಆಸಿಲೇಷನ್ ಆಫ್ ಟೈಮ್ ಪೀರಿಯಡ್ ಓಕೆ ನೋಡಿ ಫಾರ್ ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್ ಆಫ್ ಮ್ಯಾಗ್ನೆಟಿಕ್ ನೀಡಲ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇವನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಅಲ್ಲಿ ಮ್ಯಾಗ್ನೆಟಿಕ್ ನೀಡಲ್ ರೀತಿ ಆಸಿಲೇಟ್ ಆಗುತ್ತೆ ಓಕೆ ರೀತಿ ಆಸಿಲೇಟ್ ಆಗುತ್ತೆ ಅಂತ ನಮಗೆ ಕ್ವಶನ್ ಕೇಳಿದ್ದಾರೆ ಟೈಮ್ ಪೀರಿಯಡ್ ಯಾವ ರೀತಿ ಬರುತ್ತೆ ಟು ಪೈ ಅಂಡರ್ ರೂಟ್ ಆಫ್ ಐ ಬೈ ಎಮ್ ಬಿ ಅಂತ ನಾವು ಈ ರೀತಿ ಈ ಟೈಮ್ ಟೇಬಲ್ ಏನಂತೆ menstion ಮಾಡ್ತೀವಾ ಇದಕ್ಕೆ ನೀವು ಎಕ್ಸ್ಪ್ಲೈನ್ ಮಾಡ ಟರ್ಮ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಐ ಇಸ್ ಮೂಮೆಂಟ್ ಆಫ್ ಇನರ್ಷಿಯಾ ಇಲ್ಲಿ ಕರೆಂಟ್ ಅಂತ menstion ಮಾಡಬೇಡಿ ಓಕೆ ದಯಾ ಬಿಟ್ಟು ಇಲ್ಲಿ ಕರೆಂಟ್ ಅಂತ menstion ಮಾಡಬೇಡಿ ಇಟ್ ಇಸ್ ಮೂಮೆಂಟ್ ಆಫ್ ಇನರ್ಷಿಯಾ ಇಲ್ಲಿ ಮಾರ್ಕ್ಸ್ ನೀವು ಕಲ್ಕೊಂಡು ಬರ್ತೀರಾ ಓಕೆ ಇಲ್ಲಿ ಮಾರ್ಕ್ಸ್ ನೀವು ಕಲ್ಕೊಂಡು ಬರ್ತೀರಾ ಓಕೆ ಮಿಡ್ ಟರ್ಮ್ ಅಲ್ಲಿ ರೀತಿ ಈ ರೀತಿ ಒಂದು ಕ್ವೆಶ್ಚನ್ ಬಂದಿತ್ತು ಓಕೆ ಆಫ್ ಮ್ಯಾಗ್ನೆಟಿಯಲ್ ಎಂ ಇಸ್ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ಡೈಪೋಲ್ ಓಕೆ ಯಂ یہ ನಿರತೆ m * y m okay m * b okay m b ಅದ ಬರಿಬೇಡಿ m * b okay magnetic, b, okay? magnetic b, right? yum, e m e * b ಇರುತ್ತಿದೆ m ಏನಿರತ್ತಪ್ಪ magnetic moment of dipole b is magnetic field ಈ ರೀತಿ ನೀವು ಬರೆದಿದ್ರೆ ನಿಮಗೆ 2 ಮಾರ್ಕ್ಸ್ ಈಜಿಲಿ ಕೊಡ್ತಾರೆ just ಇದು ಒಂದಸಲ ಫಾರ್ಮುಲಾ ಹಾಕಿ ಇದಕ್ಕೆ ಬಾಕ್ಸ್ ಅಲ್ಲಿ ಹಾಕಿ ಅದ ಮುಂದೆ i = ಏನಿರತ್ತೆ m = ಏನಂದ್ರೆ b ಇರುತ್ತೆ 2 π ಅದು ಏನಿರತ್ತೆ ಬರಲಿ ಬಿಡೋಬೇಡಿ t m t ಅಂದ್ರೆ ಟೈಮ್ ಪೀರಿಯಡ್ ಅಂತ ಗೊತ್ತಾಗುತ್ತೆ ಓಕೆ ಕ್ಲಿಯರ್ ಐತಾ ಐ थिंक ನಿಮಗೆ ಡಿಫಿನಿಷನ್ ಯಾ ರೀತಿ ಕೇಳುತ್ತಿದರ ಅಂತ ಗೊತ್ತಾಗ್ತಿರಬಹುದು ಓಕೆ స్టేట్ అండ్ ఎక్స్ప్రెన్ గోస్ లైన్ మ్యాగ్నెజమ్ నో గోస్ లైన్ ఎలక్ట్రిక్ స్టాటిసల్ ఓ సరికి ఓకే మొత్తం వెరి ఇంపార్టెంట్ త్రీ స్థల కింద సప్లిమెంటీ క్వశ్చన్ బట్ నిమ్ కూడా ఈ రీతి ఈ సల ఏమైతే సడన్యగ అన్సో సప్లిమెంట్రీ క్వశ్చన్స్ రిపీట్ ఆగ ఈ రీతి యాకందర జాస్తి పీరియడ్ సి టైమ్ సి ఓకే ఫార్ ఆన్లైన్ క్లాసెస్ అండ్ ఆన్లైన్ క్లసాస్ మేలు నీసీ సో ద నెట్ మ్యగ్నెటిక్ ఫ్లక్స్ థ్రూ ఎనీ క్లోజ్ సర్ఫేస్ ఇస్ జీరో ఓకే అది నావు గోస్ లైన్ మ్యాగ్నెటజ్ అంతే క मैग्नेटिक फ्लक्स एಂದ್ರೆ ನಂಬರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಪಾಸಿಂಗ್ ತ್ರೂ ಎ ಏರಿಯಾ ಇಸ್ ನೋನ್ ಅಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಓಕೆ ಅದರಲ್ಲಿ ತ್ರೂ ಎನಿ ಕ್ಲೋಸ್ ಸರ್ಫೇಸ್ ಇದು ಮ್ಯಾಗ್ನೆಟಿಕ್ ಫ್ಲಕ್ಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಿರಬೇಕು 0 ಅಂತ ಇರಬೇಕು ಓಕೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಿರಬೇಕು 0 ಇರಬೇಕು ಕನ್ಸಿಡರ್ ಕನ್ಸಿಡರ್ ಎ ಸ್ಮಾಲ್ 벡터 ಏರಿಯಾ ಎಲಿಮೆಂಟ್ ಇ ಡೆಲ್ಟಾ ಎಸ್ ಆಫ್ ಕ್ಲೋಸ್ ಸರ್ಫೇಸ್ ಓಕೆ ಕ್ಲೋಸ್ ಸರ್ಫೇಸ್ ಎಸ್ अकॉर्डिंग ಟು ದಿ ಗಾಸ್ ಲೈನ್ ಮ್ಯಾಗ್ನೆಟಿಸಂ ನೆಟ್ ಫ್ಲಕ್ಸ್ ತ್ರೂ ದಿ ಕ್ಲೋಸ್ ಸರ್ಫೇಸ್ ಈಸ್ ಈಕ್ವಲ್ ಟು ಈ ರೀತಿ ರೀಪ್ರೆಸೆಂಟ್ ಸಿಂಪಲ್ ಆಗಿ ಹೇಳಿ ಸರ್ ಏನು ಕಾಂಪ್ಲಿಕೇಟೆಡ್ ವೇ ಅಲ್ಲಿ ಹೇಳ್ತಿದ್ದೀರ ಇಷ್ಟ ನೋಡಿ ಸಿಂಪಲಲ್ಲಿ ಹೇಳಿದಾಗ ಫಸ್ಟ್ ಪಾಯಿಂಟ್ ನೀವು ಏನು ಬರೀತೀರಲ್ಲ ಅಂದರೆ ಇಷ್ಟು ಪಾಯಿಂಟ್ ಬರೀಬೇಕು ಫಸ್ಟ್ ಫಸ್ಟು ಇಟ್ ಇದು ಒಂದು ಇದು ಒಂದು ಲೈನು ಇಷ್ಟು ಓಕೆ ಇಷ್ಟು ಬರೆದಿದ್ರೆ ನಿಮಗೆ ಒನ್ ಮಾರ್ಕ್ಸ್ ಸಿಗುತ್ತೆ ಇಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಒನ್ ಮಾರ್ಕ್ಸ್ ಸಿಗುತ್ತೆ ಈ ರೀತಿ ಕ್ವಶನ್ ಬಂದಾಗ ಆದಮೇಲೆ ಇದು ಕನ್ಸಿಡ್ರೇಷನ್ ಕನ್ಸಿಡ್ರೇಷನ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಕನ್ಸಿಡ್ರೇಷನ್ ಇಂದ ಮೇನ್ ರೋಲ್ ಸ್ಟಾರ್ಟ್ ಆಗುತ್ತೆ ಕನ್ಸಿಡರ್ ಅ ಸ್ಮಾಲ್ ಏರಿಯಾ ವೆಕ್ಟರ್ ಆಫ್ ಎಲಿಮೆಂಟ್ ಇಷ್ಟೆಲ್ಲ ಪೂರಾ ಬರೀರಿ ಓಕೆ ಇಷ್ಟು ಬರೆದಾಗ ನಿಮಗೆ ಟೂ ಮಾರ್ಕ್ಸ್ ಸಿಗುತ್ತೆ ಕಾಂಪ್ಲಿಕೇಟೆಡ್ ವೇವಾಗಿ ಹೇಳುತ್ತಿಲ್ಲ ನೋಡಿ ಇದು ನೋಡಿ ಸಿಂಪಲ್ ವೇ ಅಲ್ಲಿ ಕನ್ಸಿಡರ್ ಅ ಸ್ಮಾಲ್ ವೆಕ್ಟರ್ ಆಫ್ ಏರಿಯಾ ನಮ್ಮಲ್ಲಿ ಒಂದು ಸರ್ಫೇಸ್ ಒಂದು ಕ್ಲೋಸ್ ಸರ್ಫೇಸ್ ಓಕೆ ಒಂದು ಕ್ಲೋಸ್ ಸರ್ಫೇಸ್ ಐತಂದ್ರೆ ಈ ರೀತಿ ಒಂದು ನಾನು ಕ್ಲೋಸ್ ಸರ್ಫೇಸ್ ಅಂತ ಇಮ್ಯಾಜಿನ್ ಮಾಡ್ತೇನೆ ಓಕೆ ಸಪೋಸ್ ಇದೆ ಅಂತ ಕನ್ಸಿಡರ್ ಮಾಡಬೇ ನಿಮ್ಗೆ ಹೇಳ್ತಿದ್ದೇನೆ ಇದು ಕ್ಲೋಸ್ ಸರ್ಫೇಸ್ ಏರಿಯಾ ನಾನು ಎಷ್ಟೊಂದು ಕನ್ಸಿಡರ್ ಮಾಡ್ತೀನಿ ಎಸ್ ಅಂತ ಇದ್ರದ್ದು ಏರಿಯಾ ಕನ್ಸಿಡರ್ ಮಾಡ್ತೀನಿ ಈ ಕ್ಲೋಸ್ ಸರ್ಫೇಸ್ದು ಸ್ಮಾಲ್ ಏರಿಯಾ ತಗೋತಿದ್ದೇವೆ ಅಂದರೆ ಅದಕ್ಕೆ ಡೆಲ್ಟಾ ಎಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಆಫ್ ಕ್ಲೋಸ್ ಸರ್ಫೇಸ್ ಎಸ್ ಅಕಾರ್ಡಿಂಗ್ ಟು ಲೈನ್ ಮ್ಯಾಗ್ನೆಟ್ ನೆಕ್ಸ್ಟ್ ಪ್ಲಸ್ ಥ್ರ ಕ್ಲೋಸ್ ಸರ್ಫೇಸ್ ಇಸ್ ಈಕ್ವಲ್ ಟು ದೆಟ್ ಈಸ್ ಸಮೇಷನ್ ಆಫ್ ಆಲ್ ಏರಿಯಾ ಎಲಿಮೆಂಟ್ಸ್ ಆಲ್ ಏರಿಯಾ ಎಲಿಮೆಂಟ್ಸ್ ಓಕೆ ಅದು ಆದಮೇಲೆ ಬಿ ಡಾಟ್ ಡೆಲ್ಟಾ ವಿ ಓಕೆ ಬಿ ಡಾಟ್ ಡೆಲ್ಟಾ ವಿ ಇದು ಈಕ್ವಲ್ ಟು ಜೀರೋ ಈ ರೀತಿ ನೀವು ಈಸಿಲಿ ಬರಿಬೋದು ಓಕೆ ಕ್ಲಿಯರ್ ಐತೆ ಕ್ವಶನು ದ ಇಂಪ್ಲಿಕೇಶನ್ ಓಕೆ ನೆಕ್ಸ್ಟ್ ದ ಇಂಪ್ ದ ಇಂಪ್ಲಿಮೆಂಟ್ಗೆ

ನಮ್ಮಲ್ಲಿ ಯಾವುದೇ ಒಂದು ಮ್ಯಾಗ್ನೆಟಿಕ್ ಮಟೀರಿಯಲ್ ಇಲ್ಲಿ ಓಕೆ ಯಾವುದೇ ಒಂದು ಮ್ಯಾನೆ ಮ್ಯಾಗ್ನೆಟಿಕ್ ಮಟೀರಿಯಲ್ ಇಲ್ಲಿ ಅವ್ನ ಮ್ಯಾಗ್ನೆಟಿಕ್ ಮಟೀರಿಯಲ್ ಓಕೆ ಅವ್ನ ಮ್ಯಾಗ್ನೆಟಿಕ್ ಮಟೀರಿಯಲ್ ಹೌ ಇಟ್ ಓಕೆ ಹೌ ರೆಸ್ಪಾಂಡ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡಿಂದ ಯಾವ ರೀತಿ ರೆಸ್ಪಾಂಡ್ ಮಾಡ್ತದೆ ಓಕೆ ಅದಕ್ಕೆ ನಾವು ಏನಂತ ಸಸ್ಪೆ ಸಸ್ಪೆ ಸಸ್ಪೆಕ್ಟಿಬಿಲಿಟಿ ಓಕೆ ಸಸ್ಪೆಕ್ಟಿಬಿಲಿಟಿ ಅದಕ್ಕೆ ನಾವು ಅಂತೇವೆ ಮ್ಯಾಗ್ನೆಟಿಕ್ ಸಸ್ಪೆ ಸಸ್ಪೆಕ್ಟಿಬಿಲಿಟಿ ಅದಕ್ಕೆ ಅಂತೇವೆ ಓಕೆ ಇಟ್ ಈಸ್ ಮೆಜರ್ ಆಫ್ ಹೌ ಮ್ಯಾಗ್ನೆಟಿಕ್ ಮಟೀರಿಯಲ್ ರೆಸ್ಪಾಂಡ್ ಟು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಓಕೆ ಅದಕ್ಕೆ ನಾವು ಸೆಸ್ಪೆಕ್ಟಿಬಿಲಿಟಿ ಇದು ಕೊಟ್ಟು ಮ್ಯಾಗ್ನೆಟಿಕ್ ಮೂಮೆಂಟ್ ಅಪಾನ್ ಮ್ಯಾಗ್ನೆಟಿಕ್ ಇನ್ಸ್ ಇಂಟೆನ್ಸಿಟಿ ಅಂತ ಓಕೆ ಇದಕ್ಕೆ ನಾವು ಕೈ ಅಂತ ಫಾರ್ಮುಲೆ ಯೂಸ್ ಮಾಡ್ತೀವಿ ಓಕೆ ಕೈ ಅಂತ ಫಾರ್ಮುಲೆ ಯೂಸ್ ಮಾಡ್ತೀರಿ ಓಕೆ ಅದಕ್ಕೆ ಏನಾಗುತ್ತೆ ಹೆಚ್ ಅಪ್ ಆನ್ ಓಕೆ ನೀವು ಸ್ಕ್ರೀನ್ಶಾಟ್ ತೊಗೋತಿದ್ರು ಅದಕ್ಕೆ ಸ್ಕ್ರೀನ್ ಮಾಡ್ತಿದ್ದೀರಿ ಇದು ಏನಾಗುತ್ತೆ ಹೆಚ್ ಅಪ್ ಎಮ್ ಅಪ್ ಆನ್ ಹೆಚ್ ಆಗುತ್ತೆ ಸೊ ಫಾರ್ ವಿಚ್ ಮೆಟೀರಿಯಲ್ ಇಸ್ ಲೋ ಅದಕ್ಕೆ ಲೋ ಇರುತ್ತೆ ಅಂದ್ರೆ ಮ್ಯಾಗ್ನೆಟಿಕ್ ಎಲ್ಲ ಸಬ್ಸ್ಟೆನ್ಸಿ ಲೋ ಇರುತ್ತೆ ಆ್ಯಂಡ್ ಪಾಸಿಟಿವ್ ವ್ಯಾಲ್ಯೂ ಅದಕ್ಕೆ ಪಾಸಿಟಿವ್ ವ್ಯಾಲ್ಯೂ ಇರುತ್ತೆ ಇದಕ್ಕೆ ನಿಮಗೆ ಒನ್ ಮಾರ್ಕ್ಸ್ ಇಂಡಿವಿಜುವಲಿ ಕೂಡ ಕೇಳಬಹುದು ನೋಡಿ ಓಕೆ ಕ್ಲಿಯರ್ ಐತೆ ಎಷ್ಟು ನೆಕ್ಸ್ಟ್ ಒನ್ ಓಕೆ ಡಿಫೈನ್ ದ ಟರ್ಮ್ ಟರ್ಟೆನ್ಸಿಟಿ ಅಂಡ್ ಕೋ ಇಡಿಸಿ ಇದು ವೆರಿ ಮೂರು ಸಲ ಕೇಳಿದ್ದಾರೆ ನೋಡಿ ದ ಪಾಯಿಂಟ್ ಎಟ್ ವಿಚ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಬಿಕಮ್ ಜೀರೋ ಓಕೆ ಇದು ಒಂದು ಪಾಯಿಂಟ್ ಇರುತ್ತೆ ಯಾವಾಗ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ದಟ್ ಇಸ್ ಹೆಚ್ ಟು ಜೀರೋ ಅಂತ ಆಗುತ್ತೆ ಓಕೆ ಬಿಕಮ್ ಜೀರೋ ಬಟ್ ಬಟ್ ಸಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೆಫ್ಟ್ ಇನ್ ಅ ಸ್ಯಾಂಪಲ್ ಓಕೆ ಯಾವಾಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದು ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಜೀರೋ ಆಗುತ್ತೆ ಬಟ್ ಸ್ಯಾಂಪಲ್ ಅಲ್ಲಿ ಕೆಲವೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಉಳಿತವೆ ಆ ಒಂದು ಉಳಿದ ಸ್ಯಾಂಪಲ್ ಗೆ ಏನೋ ಅಂತ ರಿಟರ್ನ್ ಓಕೆ ಅದು ರಿಟರ್ನ್ ಆಗಿರ್ತವೆ ಅವು ರಿಟರ್ನ್ ಆಗಿರುತ್ತವೆ ಅವ್ರು ರಿಟರ್ನ್ ಓಕೆ ರಿಟೆನ್ಸಿಟಿನ್ ಟಿ ಸಿಟಿನ್ ಟು ವಿಟಿ ವಿಟಿ ಏನ್ ಅಂತೀರ ನೋಡಿ ನೆಕ್ಸ್ಟ್ ದ ಪಾಯಿಂಟ್ ವೇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿಕಮ್ ಜೀರೋ ಫೋರ್ ಸಮ್ ವ್ಯಾಲ್ಯೂ ಆಫ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಇದು ಫುಲ್ ಇಂಟೆನ್ ಇದು ಫುಲ್ ಯಾವಾಗ ಜೀರೋ ಆಗುತ್ತೆ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಯಾವಾಗ ಜೀರೋ ಆಗುತ್ತೆ ಅದಕ್ಕೆ ನಾವು िसी अंत क्लियर इस क्वेश्चन स्क्रीनशॉट तक और बेटर ना बरकिन मुंह स्क्रीनशाट तकबेड़ी ओके मैग्नेटिक्सबिली फॉर्च मेटीरियल डिफे मतलब थ्री मार्क्स के बोर ओके ಕೆಲವೊಂದು ಕ್ವೇಶನ್ ಹಾರಿದ್ದಾವೆ ಇದರಲ್ಲಿ ಓಕೆ ಒಂದು ಕ್ವಶನ್ ಇಂಪಾರ್ಟೆಂಟ್ ಇದೆ ಸೊ ಒಂದು ಕ್ವಶನ್ ಮಿಸ್ ಆಗಿದೆ ಲೆಟ್ ಮಿ ಚೆಕ್ ಟೂ ಕ್ವಶನ್ ಇದ್ದಾವೆ ಇನ್ನು ಟೂ ತ್ರೀ ಕ್ವಶನ್ ಇದ್ದಾವೆ ಯಾಕಪ್ಪ ಮಿಸ್ ಯಾಕಾಗಿದ್ರೆ ಓಕೆ ಸೊ ಲೆಟ್ ಇಡ್ ಬಿ ಇನ್ನೊಂದು ಟೂ ಕ್ವಶನ್ ಮಿಸ್ ಆಗಿದ್ದೇವೆ ಬರ್ಕೋರಿ ಟೂ ಕ್ವೆಶನ್ ಓಕೆ ಸೊ ಏನು ಆಗ್ತದೆ ಟೆಕ್ನಿಕಲ್ ಇಶ್ಯೂ ಸೊ ಒಂದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ ಮೂರು ಸಲ ಕೇಳಿದ್ದಾರೆ ಏನಪ್ಪ ಕ್ವಶನ್ ಅಂದರೆ ಸ್ಟೇಟ್ ಐಂಡ್ ಎಕ್ಸ್ಪ್ಲೇನ್ क्यूरीज़ लॉ इन मैग्नेटिसम अ वेरी इंपारटेट क्वेश्चन सला क्वेश्चन स्किपी क्वेश्चन स्कीप सप्लीमेंटरी क्वेश्चन सप्लीमेंटरी क्वेश्चन रिपीट आगुंत पॉसिबिली जाते साल सोन क्वेश्चन ಸೊ ಇಲ್ಲಿ ನೋಡಿ ಈ ಕ್ವಶನ್ ದ ಮ್ಯಾಗ್ನೆಟಿಕ್ ಸಸೆಬಿಲಿಟಿ ಆಫ್ ಪ್ಯಾರಾಮಟಿಕಲ್ ಸಸ್ಟೆನ್ಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಅಪ್ಸುಲಿಟ್ ಟೆಂಪ್ರೇಚರ್ ಇದಕ್ಕೆ ನಾವು ಕ್ಯೂರಿ ಸ್ಲೋಗ ಏನಂತೇವೆ ನಾನು ಇಲ್ಲಿ ನಿಮಗೆ ಅಪ್ ನಾನು ನಿಮಗೆ ಇಲ್ಲಿ ಏನಂತ ಮ್ಯಾಗ್ನೆಟಿಕ್ ಸಸ್ಪೆಕ್ಟಿಬಿಲಿಟಿ ಏನಂತ ಹೇಳಿದೆ ಹೀಗೆ ಇದಕ್ಕೆ ನಾವು ಡೆಫಿನೇಷನ್ ಯಾವ ರೀತಿ ಬರೀಬಹುದು ಓಕೆ ಇದಕ್ಕೆ ವೆರಿ ಇಂಪಾರ್ಟೆಂಟ್ ನೋಡಿ ಇದು ಟೂ ಸ ಥ್ರೀ ಸಲ ಕೇಳಿದ್ದಾರೆ ಬರೀರಿ ದ ಮ್ಯಾಗ್ನೆಟಿಕ್ ಓಕೆ ಸ್ವಲ್ಪ ಇದಕ್ಕೆ ಟೈಮ್ ಹೋಗುತ್ತೆ ವಾಟ್ ಟು ಡೂ ನೋ ದ ಮ್ಯಾಗ್ನೆಟಿಕ್ ಸಸ್ಪೆಕ್ಟಿಬಿಲಿಟಿ ಓಕೆ ಮ್ಯಾಗ್ನೆಟಿಕ್ ಸಸ್

And uh, of susceptibility. Okay, the low positive, low and positive value of susceptibility. Okay, okay, low and positive. Okay, so uh, is inversely proportional is inversely proportional is inversely proportional to its absolute temperature. Okay, to its absolute. टेप्रेचर टू इट अब्सुलेट टेप्रेचर यूनिवर्सिट प्रपोर्शनल टू अब दट इस रीति ना रिप्रसेंट्ते हैं दट इस अपॉन्पॉन्प्रेसेंटेन मैग्नेटिक सस्पेक् सस्पेक्टिबिली टी इज अफुलेट टेमप्रेचर सी इज कुछ कॉन्स्टेंट इन कुरी कॉन्स्टेंट ನೀವು ಈ ರೀತಿ ಬರಿತೀನಿ ಸರ್ ನಾ ಸಿ ಅಪಾಂಡ್ ಟಿ ಬರೀತೀನಿ ಅಂದರೆ ರಾಂಗ್ ಆಗುತ್ತೆ ನೋಡಿ ಈ ರೀತಿ ನೀವು ಬರ್ಲಿಕ್ಕೆ ಬರೋದಿಲ್ಲ ಓಕೆ ಇದು ಎಕ್ಸೆಪ್ಟೇಷನ್ ಇರುತ್ತೆ ನೀವು ಮುಂದೆ ಕಳಿತೀರ ಬಿ ಎಸ್ ಎಮ್ ಎಸ್ ಎಲ್ಲಿ ಸಿ ಇಂಟು ಒನ್ ಅಪಾನ್ ಟಿ ಓಕೆ ಈ ರೀತಿ ಬರೆದಾಗ ಮಾತ್ರ ನಿಮಗೆ ಫುಲ್ ಒನ್ ಮಾರ್ಕ್ಸ್ ಸಿಗುತ್ತೆ ಈ ರೀತಿ ಬರೆದಾಗ ಮಾತ್ರ ನಿಮಗೆ ಏನು ಸಿಗುತ್ತೆ ಒನ್ ಮಾರ್ಕ್ಸ್ ಸಿಗುತ್ತೆ ಕ್ಲಿಯರ್ ಆಯ್ತಾ ಕರೆಕ್ಟ್ ಬರೀತೀನಿ ಅಂದ್ರೆ ಸಿ ಇಂಟು ಒನ್ ಅಪಾನ್ ಟಿ ಈ ರೀತಿ ಬರೆದಾಗ ಮಾತ್ರ ನಿಮಗೆ ಒನ್ ಮಾರ್ಕ್ಸ್ ಎಕ್ಸೆಪ್ಟ್ ಮಾಡಿ ಓಕೆ ಸೊ ಈ ರೀತಿ ಇದಕ್ಕೆ ಒಂದು ಮಾರ್ಕ್ಸ್ ಸಿಗುತ್ತೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶನ್ ನೋಡಿಪ್ಪ ತ್ರೀ ಮಾರ್ಕ್ಸ್ ಕ್ವಶನ್ ಇವಾಗ ಓಕೆ ಇದು ತ್ರೀ ಮಾರ್ಕ್ಸ್ ಕ್ವಶನ್ ನೆಕ್ಸ್ಟ್ ವಿ ಆರ್ ಟು ಟುಕ್ ಸ್ಪೀಕ್ ಅಬೌಟ್ ತ್ರೀ ಮಾರ್ಕ್ಸ್ ಕ್ವಶನ್ ಯಾವೆಲ್ಲ ತ್ರೀ ಮಾರ್ಕ್ಸ್ ಓಕೆ ತ್ರೀ ಮಾರ್ಕ್ಸಲ್ಲಿ ಕೂಡ ಒನ್ ಕ್ವಶನ್ ಇದೆಯಲ್ಲ ತ್ರೀ ಮಾರ್ಕ್ಸಲ್ಲೂ ಒನ್ ಕ್ವೆಶನ್ ಫಿಕ್ಸ್ ಆಗಿ ಬರುತ್ತೆ ಇದು ಒಂದು ಕ್ವೇಶನ್ ಇದ್ ತೊಗೋಬೇಕಂತ ನಿಮ್ಮ ಟಾರ್ಗೆಟ್ ಓಕೆ ಒನ್ ಕ್ವಶನ್ ಫಿಕ್ಸ್ ಒನ್ ಕ್ವಶನ್ ಫಿಕ್ಸ್ ಆಗಿ ಬರುತ್ತೆ ನಾನು ಹೇಳೋಂಥ ಕ್ವಶನಿಂದ ತ್ರೀ ಮಾರ್ಕ್ಸಲ್ಲಿ ನೋಡಿ ಇದು ಒಂದೇ ಕ್ವಶನ್ ओके थ्री मार्क्स एड्डे क्वेश्चन हेतनी इतना वन क्वेश्चन बरत मोस्ट प्रॉबेबली क्वेश्चन ओके मोस्ट प्रोबली क्वेश्चन बरतें नौ वन क्वेश्चन मैग्नेटिक डिस्क्लिनेशन ओके डिप एंड हारीजेंटल कंपोनेंट ऑफ अर्थ मैग्नेटिक एट अ प्लेस ओके सो डलेशन ओके्ली प्लस एट विच एंगलवी जियोग्राफिक मैग्टिक मीडियान ओके नो वन मिनिटू नान फिगर तक अगर निम्न ईजीली अंडर्स्टैंड ओके 1 मिनट ನಾನು ಇದರ ಮೇಲೆ ಒಂದು ಫಿಗರ್ ತಗುತ್ತಿದ್ದೇನೆ ಅದರಲ್ಲಿ ನಿಮಗೆ ಈಜಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಇಪ್ಪ ಈ ಡ್ರಾ ಮಾಡ್ಕುತ್ತೆ ಮುಂದರದಲ್ಲಿ

ನೋ ವಿರ್ ನಾಟ್ ಹ್ಯಾಂಗ್ ಕರೆಕ್ಟ್ ಫಿಗರ್ ಓಕೆ ಓಕೆ ಹೋಲ್ಬಿಡಿ ಓಕೆ ಇದು ಏನಿರುತ್ತೆ ಇಟ್ ಈಸ್ ಡಿಕ್ಲಿನೇಷನ್ ಅಂದರೆ ಎಂಗಲ್ ಬಿಟ್ವೀನ್ ಇದಕ್ಕೆ ಜಸ್ಟ್ ಏನು ಗಮನ ಪಿಕ್ಚರ್ ಸಿಗುತ್ತಿಲ್ಲ ಹೋಲ್ಬಿಡಿ ದ ಆ್ಯಂಗಲ್ ಬಿಟ್ವೀನ್ ಜಿಯೋಗ್ರಫಿಕ್ ಆ್ಯಂಡ್ ಮೇ ಮ್ಯಾಗ್ನೆಟಿಕ್ ಮೀಡಿಯನ್ ಓಕೆ ಎಷ್ಟೇ ಇಡಿ ಆರ್ ಆ್ಯಂಗಲ್ ಬಿಟ್ವೀನ್ ಟೂ ಟು ಟ್ರೂ ಜಿಯೋಗ್ರಫಿಕ್ ನಾರ್ತ್ ಆ್ಯಂಡ್ ನಾರ್ತ್ ಶೋನ್ ಬೈ ಕಂಪಲ್ಸರ್ ಓಕೆ ಇದು ನೆಂಪಿಡಕ್ಕಿಂತ ಇದು ನೆಂಪಿಡಿ ಮ್ಯಾನಿಂಗ್ ಈಜಿ ಇರೋದಿಲ್ಲ ಜಸ್ಟ್ ಏನು ಎಂಗಲ್ ಬಿಟ್ವೀನ್ ಎಂಗಲ್ ಬಿಟ್ವೀನ್ ಜಿಯೋಗ್ರಫಿಕ್ ఎంగల్ బిట్వీన్ జియోగ్రాఫిక్ అండ్ మ్యగ్నెటిక్ మీడియం అండ్ మ్యగ్నెటిక్ మీడియన్ ఓకే అండ్ మ్యగ్నెటిక్ మీడియన్ అంత అంతే మెడి అని ఓకే మెడి అని ఓకే మీడియమ్ మెడి అని ఓకే మెడి డి అని ఓకే ఈ రీతి అనుబోదు నెక్స్ట్ 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 మ్యాగ్నెటిక్ డీప్ అందరూ ఏనంత అందర డీప్ ఆర్ ఇంక్లన్ అంత అంతే డీప్ ఆర్ కంక్లసన్ అంతా కూడా ఎట్ అ ప్లే ఎట్ అ ప్లేస్ ఇట్ ఈస్ ఈస్ ఎట్ అ ప్లేస్ इज दैट एंगल बिटवीन हारीजेंटल एंड रिसलटेट मैग्नेटिक फील्ड ओके पर नि कंफ्यूज़ आगबू डि डैग्राम तक वेदेनो मैग्नेटिक इंक्ेशन क्यू एट अ प्लेस इतो प्लेस एंगल बिटवी हारीजेंटल आंड रिसलटेट म्य्ने्ने्ने्ने्ने्टिक फील इंक्ेशन के एंगल हारीजेटल आंड रिसलटेट मैग्नेटिक फील ओके हारीजेंटल आजलटे मैग्नेटिक फील रिसल

ಇದು ಡೆರಿವೇಶನ್ ಇರುತ್ತೆ ಕೇಳಿಲ್ಲ ಇನ್ನು ಇದೇ ಕೇಳ್ತಾರೆ ನಾನು ಇದೇ ವರ್ಷ ಕೂಡ ಇದಕ್ಕೆ ಹೇಳ್ತಾರೆ ಗ್ಯಾರಂಟಿ ಹೇಳ್ತೀನಿ ಓಕೆ ಫೈವ್ ಮಾರ್ಕ್ಸ್ ಏನು ಬರ್ತೀನಪ್ಪ ನಾನು ನೆಕ್ಸ್ಟ್ ಕಮಿಂಗ್ ಟು ಫೈವ್ ಮಾರ್ಕ್ಸ್ ಓಕೆ ಫೈವ್ ಮಾರ್ಕ್ಸ್ ಅಲ್ಲಿ ಕೂಡ ಒಂದು ಕ್ವೆಶನ್ ಇರುತ್ತೆ ಫಿಕ್ಸ್ ಇರುತ್ತೆ ಓಕೆ ಇಲ್ಲಿ ಕ್ವೇಶನ್ ಫಿಕ್ಸ್ ಇಲ್ಲ ಈ ರೀತಿ ಜೀ ಯಾವುದೇ ಕ್ವಶನ್ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಓಕೆ ಟ್ವೆಂಟಿ ಟ್ವೆಂಟಿ ಟೂ ಇಲ್ಲ ಬಟ್ ಟ್ವೆಂಟಿ ಅಲ್ಲಿ ಇರುತ್ತೆ ಓಕೆ ಟ್ವೆಂಟಿ ತ್ರೀ ಇರುತ್ತೆ ಟ್ವೆಂಟಿ ಟೂ ಅವರು ಒಂದ್ಸಲ ಓದಿದರೆ ಕ್ಲಿಯರ್ ಏನಾಗೋದಿಲ್ಲ ಓಕೆ ಇದೊ ಡೆರಿವೇಷನ್ ಇರುತ್ತೆ ಇದು ಪ್ಯಾರಾಮೆಡಿಕಲ್ ವೆರಿ ಇಂಪಾರ್ಟೆಂಟ್ ಇದು ಡೈಮ್ಯಾಗ್ನೆಟಿಕ್ ಪ್ಯಾರಾಮೆಡಿಕಲ್ ಇದಕ್ಕೆ ನೀವು ಒಂದು ಸಲ ಬಿಡಿ ಕ್ಲಿಯರ್ ಆಗುತ್ತೆ ಇದು ನಿಮಗೆ ಇಲ್ಲಿ ಇವಾಗ ಬಟ್ ಟ್ವೆಂಟಿ ಟೂ ಮುಂದಿನ ವರ್ಷ ಬರೋವರಿಗೆ ಯೂಸ್ಫುಲ್ ಆಗುತ್ತೆ ಓಕೆ ಸೊ ಈ ಒಂದು ಕ್ಲಾಸ್ ಇಲ್ಲೇ ಮಾಡೋಣ ಸಣ್ಣ ಸಣ್ಣ ಚಾಪ್ಟರ್ ಇತ್ತು ನೆಕ್ಸ್ಟ್ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನಿಂದ ಸ್ಟಾರ್ಟ್ ಮಾಡೋಣ ಓಕೆ